भक्ति धारे यूट्यूब चैनल के स्वागत कैवल्यकर्मातल्पतरवे गुरवे नमः। श्री शंकर मूल स्तोत्र पारायण अथवा नियम पाल ना समर्थन अभी मुख्यवाद लक्ष्मी नृसिंह करावलंबन स्तोत्र पारायण सार्वजन इकट्ठ आगे अलग दीर्घ वाक्य मोदे वाक्य मेले गेरे हाक आम एरने वाक्य है कष्ट आगते निल्तर आग अदे अभ्यास आगे हाणे निगसी अदान पारायण ना अलग बारे नावि सीर अदान पालने आगे सरिया बंद कष्ट कारण आगे चेना पारायण बहुत सतोष पड़ते चंद्रभूपुर ये स्तोत्र नमेंगे पड़ती कूड़ा महत्व अभी सर्वंग हरबू दक्षिणाम रावधन ये स्तोत्र अद्कु विशेषवान महत्व स्तोत्र विशेषवे ना कौन जगद्गुरु महासंविधान सन्यासीकार सदर्भली योग के कल्याण अंदर कल्याण वृष्टि नक्षत्र लक्ष्मी करावलंबन लक्ष्मी नृसिंह करावलंबन स्तोत्र इन नाव पारायण कल्याण वृष्टि स्तवान सौंदर्यहरी पारायण नमदे केव स्तोत्र समानवान का प्रार्थने जगन्नाथ कुछ सौंदर्यहरी श्लोकते नमें अंत नमस्कार कल्याण विशिष्टव आ स्तोत्र मेलोट के हाड़े आदंत विशेषवे अंत नावे ललिता सहस्रनाम प्राय कभ्यास ललिता सहस्रनाम ललित जगन्नाथ ललिता त्रिशती नाम अंत अभी मुन्नूर नाम त्रिशती नाम विशेष ऐन अंतर्रे श्री विद्या मंत्री बरतक हद अक्षर अलग पंचरसाक्षरी अंत करतर आ हद अक्षर अक्षर महत्व त्रिशती है उदाहरण मद्वे का अक्षर पंचरसाक्षर मोदलने अक्षर का अंदर ऐन अंत इपत् नाम आपत् नाम कर्थ अब जगन्नाथ कुछ यहा अंश नमें
ಯಾವುದನ್ನ ಹೇಳ್ತಾರೆ. ಮನೆ ಅದಾದ ಮೇಲೆ ಎ, ಎರಡನೇ ಅಕ್ಷರ ಎ ಇದೆ, ಅದಕ್ಕೆ ಮತ್ತೆ 20 ನಾಮಗಳು. ಈಗ ಒಂದೊಂದು ಅಕ್ಷರಕ್ಕೆ 20 ನಾಮಗಳನ್ನ ಆ ತ್ರಿಶಕ್ತಿಯಲ್ಲಿ ಹೇಳಿದ್ದು ನಾವು ಮಾಡಬಹುದು. ಹಾಗೆ ಇಲ್ಲಿ ಸೌಂದರ್ಯಹರಿ ಸ್ತೋತ್ರದಲ್ಲಿ ನಮಗೆ ವರ್ಣನೆ ಅಥವಾ ಸ್ತುತಿ ಅಲ್ಲಿ ಕಂಡ ಇಲ್ಲಿ ಕಂಡು ಅನ್ನೋ ಕಾರಣಕ್ಕೆ ಅಷ್ಟೇ ಇಲ್ಲಿ ಮಹತ್ವ ಅಂತ ನಾವು ಹೇಳುವಾಗಿಲ್ಲ. ಇಲ್ಲಿ ಒಂದೊಂದು ಬೀಜಾಕ್ಷರದ ಒಂದು ಮಹತ್ವ ಏನಿದೆಯೋ ಅದೆಲ್ಲವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಶ್ರೀ ಶಂಕರ ಭಗವತ್ಪ ಅವರು ಈ ಸ್ತೋತ್ರವನ್ನು ನಮ್ಗೆ ಕೊಟ್ಟಿದ್ದಾರೆ. ಉದಾಹರಣೆಗೆ ಮೊದಲನೇ ಶ್ಲೋಕವನ್ನು ನಾನು ಸ್ವಲ್ಪ ಮಟ್ಟಿಗೆ ಹೇಳ್ತೇನೆ, ಯಾಕೆಂದ್ರೆ ನೀವು ಕೂಡ ಬೇರೆ ಬೇರೆ ಊರಿಂದ ಬಂದಿದ್ದೀರಿ ಇಲ್ಲಿ ಬಹಳ ಮಂದಿ. ನಾವು ಕ್ರಿಯಾನಗರಕ್ಕೆ ಹೋಗಿದ್ದೀಗ ಇಲ್ಲಿಂದ ನೇರ, ಹಾಗಾಗಿ ಸಮಯ ನಿಮಗೂ ಇಲ್ಲ ನನಗೂ ಕಡಿಮೆ, ಅದಕ್ಕಾಗಿ ಸಂಕ್ಷಿಪ್ತವಾಗಿ ನಾನು ಹೇಳ್ತಾ ಹೋಗ್ತೇನೆ. ಮೊದಲನೇ ಒಂದು ಸ್ತೋತ್ರದಲ್ಲಿ ಕಲ್ಯಾಣದ ಪುಸ್ತಕದ ಕಾಲಿಂದ ಆರಂಭ ಆಗುತ್ತೆ. ನಾವೆಲ್ಲಿ ಅದನ್ನು ಕೇಳಿದ್ದೇವೆ, ಅಭ್ಯಾಸವನ್ನು ಮಾಡಿದ್ದೇವೆ. ಏನ್ ಹೇಳ್ತಾರೆ ಭಗವತ್ಪಾದರಲ್ಲಿ ಅಂತಂದ್ರೆ, ನಿನ್ನ ಸೇವೆಯನ್ನ ಭಕ್ತಿಯಿಂದ ಯಾರು ಮಾಡ್ತಾರೋ ಅವರಿಗೆ ನೀನು ಎಲ್ಲವನ್ನ ಕೊಡ್ತೀವಿ, ಎಲ್ಲವನ್ನ ಅನುಗ್ರಹ ಮಾಡ್ತೀವಿ. ಯಾಕೆ ಅಂದ್ರೆ ಆ ಸೇವೆ ಇದೆಯಲ್ಲ ನಿಮ್ದು, ಅದು ಎಂಥದ್ದು ಅಂದ್ರೆ ಕಲ್ಯಾಣ ವೃಷ್ಟಿ ಜೀವ ಅಮೃತ ಪೂರಿತವಾಗಿ ಅದು ಸಮಸ್ತರಿಗೂ ಕಲ್ಯಾಣದ ಸಮೃದ್ಧಿಯನ್ನು ಉಂಟು ಮಾಡತಕ್ಕಂಥ. ಅದು ಹೇಗೆ ಅಂದ್ರೆ ಅಮೃತ ಪೂರಿತ ಆಗಿದೆ, ಅಮೃತದಿಂದ ಕೂಡಿದಂತಹ ಒಂದು ಮಳೆ, ಕಲ್ಯಾಣದ ಮಳೆ. ಅದರಂತೆ ನಮಗೆಲ್ಲರಿಗೂ ಕೂಡ ಸಕಲ ಸಮೃದ್ಧಿಗಳನ್ನ ಕಲ್ಪಿಸುವಂತಹದ್ದು ನಿನ್ನ ಸೇವೆ. ಅಷ್ಟು ಮಾತ್ರ ಅಲ್ಲ, ಆ ಸೇವೆ ಎಂಥದ್ದು ಅಂದ್ರೆ ಸ್ವಯಂ ಲಕ್ಷ್ಮಿ ಆಕೆಯ ವಿವಾಹ ಕಾಲದಲ್ಲಿ ಎಲ್ಲ ಕಡೆ ದೀಪಗಳನ್ನು ಹಚ್ಚಿದ್ದಾರಂತೆ. ಆ ದೀಪದ ಪ್ರಕಾಶ ಹೇಗಿರುತ್ತೋ ಅದೇ ರೀತಿ ನಿನ್ನ ಸೇವೆಯ ಪ್ರಕಾಶ. ಅಂಥ ಸೇವೆಯನ್ನ ಶ್ರದ್ಧಾಭಕ್ತಿಗಳನ್ನು ಮಾಡಿದವರಿಗೆ ನೀನು ಎಲ್ಲವನ್ನ ಕರುಣಿಸುತ್ತೀ ಅಂತ ಇಲ್ಲಿಗ ಹೇಳತಕ್ಕಂಥ. ಯಾಕೆ ಹೀಗೆ ಶಂಕರ ಭಗವತ್ಪಾದರು ಸ್ತೋತ್ರ ಮಾಡಿದ್ರು? ಸೌಂದರ್ಯಹರಿಯಲ್ಲೂ ನಾವು ಹೀಗೆ ಕಾಣ್ತೇವೆ, ನಿನ್ನ ಪಾದದ ಒಂದು ಸೇವೆಯನ್ನು ಮಾಡಿದರೆ ಇಂಥದ್ದು ನಮಗೆ ಸಿಗುತ್ತೆ ಅಂತ ಅಲ್ಲೂ ಕೂಡ ಪಾದದ ಬಗ್ಗೆ ಪ್ರಾರ್ಥನೆ ಮಾಡೋದು ಹೇಳಿದ್ದಾರೆ, ಕಣ್ಣಿನ ಬಗ್ಗೆ ಮಾಡೋದು ಹೇಳಿದ್ದಾರೆ, ಎಲ್ಲದನ್ನ ಅಲ್ಲಿ ಕೂಡ ನಾವು ಕೇಳಿದ್ದೇವೆ. ಇಲ್ಲಿ ಯಾಕೆ ಮತ್ತು ಇದನ್ನ ಈಗ ಅದೇ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದ ಕಾಣುತ್ತಲ್ಲ ಅಂತ ನಮ್ಗೆ ಅನ್ನಿಸ್ಬೋದು. ಆಗಿಲ್ಲ, ಯಾಕೆ ಅಂದ್ರೆ ಇಲ್ಲಿ ಕಾಣ ಒಂದು ಶಬ್ದಕ್ಕೆ ಬಹಳ ವಿಶೇಷವಾದಂತಹ ಅರ್ಥವಿದೆ. ನಮಗೆ ಕಾ ಅಂದ್ರೆ ಒಂದು ವ್ಯಂಜನ ಅಷ್ಟೇ, ಅಕ್ಷರಾಭ್ಯಾಸ ಮಾಡುವಾಗ ಸ್ವರಗಳು ವ್ಯಂಜನಗಳು ಅಂತ ನೀವು ಕೇಳಿರ್ಬಹುದು ಅಂತ ಅನ್ಕೊಂಡಿದ್ದೀನಿ ನಾನು. ಹಾಗೆ ಕಾ ಅಂದ್ರೆ ಒಂದು ವ್ಯಂಜನ ಅದಷ್ಟೇ. ಆದ್ರೆ ಶಾಸ್ತ್ರಗಳು ನಮಗೆ ಹೇಳೋದು ಈ ಕಾ ಅನ್ನೋದು ಅನೇಕ ಅರ್ಥಗಳನ್ನ ಕೂಡಿದೆ. ಇದು ಬೀಜಾಕ್ಷರ ಅಂತ ಹೇಳೋದು. ಹೇಗೆ ದೊಡ್ಡ ಮರ ಒಂದು ಚಿಕ್ಕ ಬೀಜದಲ್ಲಿ ಸೂಕ್ಷ್ಮವಾಗಿ ಸೇರ್ಕೊಂಡಿರುತ್ತೋ ಹಾಗೆ ಈ ಒಂದು ಕ ಅನ್ನುವ ಅಕ್ಷರದಲ್ಲಿ ಎಷ್ಟೋ ಅರ್ಥಗಳು ಸೇರ್ಕೊಂಡಿವೆ. ಎಷ್ಟೋ ಅರ್ಥಗಳು ಅಂದ್ರೆ ಏನು ಅಂತ ಒಂದು ಮಾತ್ರ ಹೇಳ್ತೇನೆ. ಉಪನಿಷತ್ ಹೇಳುತ್ತೆ ಕ ಅಂದ್ರೆ ಬ್ರಹ್ಮ, ಪರಬ್ರಹ್ಮ, ಆನಂದ ಅಂತ ಹೇಳುತ್ತೆ. ಕಂ ಬ್ರಹ್ಮ ಅಂತ ಉಪನಿಷತ್ ಮಂತ್ರ. ಇದು ಒಂದು ಅಕ್ಷರದ ಅರ್ಥ ಇದು. ಆದ್ರಿಂದ ಜಗನ್ಮಾತೆಯ ರೂಪದಲ್ಲಿ ನಾವು ಇದನ್ನು ಪ್ರಾರ್ಥನೆ ಮಾಡಿದಾಗ ನಮ್ಮ ಎಲ್ಲ ಸೇವೆಗಳು ಕೂಡ ಸಾರ್ಥಕವಾಗಿ. ಅದಕ್ಕಾಗಿ ಅದನ್ನು ಆ ಪ್ರಕಾಶದೊಟ್ಟಿಗೆ ಭಗವತ್ಪಾದರು ಹೋಲಿಸಿದರು. ಲಕ್ಷ್ಮೀ ಮದುವೆಯ ಕಾಲದಲ್ಲಿ, ಮಹಾಲಕ್ಷ್ಮಿಯ ಮದುವೆಯ ಕಾಲದಲ್ಲಿ ಆ ದೀಪ ಹಚ್ಚಿದಾಗ ಉಂಟಾದಂತಹ ಪ್ರಕಾಶದಂತೆ ಅಂತ ಹೇಳದಕ್ಕಿದು ಕಾರಣ. ಏನ್ ಕಾರಣ? ಪರಬ್ರಹ್ಮ ಅನ್ನೋದು ಮಹಾಪ್ರಕಾಶ, ಅದು ಎಲ್ಲಾ ಪ್ರಕಾಶಗಳಿಗೆ ಸೂರ್ಯ, ಚಂದ್ರ, ಅಗ್ನಿ ಯಾವ್ಯಾವ ಪ್ರಕಾಶಗಳಿದೆಯೋ ಆ ಎಲ್ಲಕ್ಕೂ ಪ್ರಕಾಶವನ್ನು ಕೊಟ್ಟಂತಹ ಒಂದು ಮಹಾಶಕ್ತಿ ಅದು. ಅದನ್ನ ಹೇಳುತ್ತೆ ಈ ಕ ಅನ್ನುವ ಅಕ್ಷರ. ಅಷ್ಟು ಮಾತ್ರವಲ್ಲ, ಈ ಪರವಸ್ತು ಆನಂದ ಸ್ವರೂಪ ಅಂತ ಹೇಳ್ತೇವೆ ನಾವು, ಅಂದ್ರೆ ಕೇವಲ ಆನಂದ.
ಅಂತ ಪರಮಾತ್ಮನ ನಾವು ಪ್ರಾರ್ಥನೆ ಮಾಡಿದ್ರೆ ನಮಗೆ ಕಲ್ಯಾಣವೇ ಉಂಟಾಗುವುದಷ್ಟು ಹೊರತು ಅಮಂಗಳ ಉಂಟಾಗಲಿಕ್ಕೆ ಎಂದು ಸಾಧ್ಯವಿಲ್ಲ. ಹಾಗಾಗಿ ಭಗವತ್ಪಾದರು ಮೊದಲಿಗೆ ಕಲ್ಯಾಣ ವೃಷ್ಟಿ ಹೇರಿವಾಗ ಮೂಲಿತಾಭಿ ಅಂತ ಸ್ತೋತ್ರವನ್ನು ಮಾಡಿ ನಮಗೆಲ್ಲರಿಗೂ ಕೂಡ ಕಲ್ಯಾಣದ ಒಂದು ಸಮೃದ್ಧಿ ನಮಗೆ ಉಂಟಾಗದಂತೆ ಮಾಡಿದ್ದಾರೆ. ವೃಷ್ಟಿ ಅಂದ್ರೆ ಮಳೆ. ಇದನ್ನ ಯಾಕೆ ಹೇಳಿದ್ದಾರೆ ಅಂದ್ರೆ ಈ ಮಳೆಗೆ ಆ ಜಾತಿ ಈ ಜಾತಿ ಆ ಊರು ಈ ಊರು ಇದೆಲ್ಲ ಯಾವುದೂ ಇಲ್ಲ. ಮಳೆ ಕಾಲಕಾಲಕ್ಕೆ ಬೀಳುತ್ತೆ. ಅವರವರು ಅವರವರ ಕೆಲಸವನ್ನು ಮಾಡಿ ಸಮೃದ್ಧಿಯನ್ನ ಪಡ್ಕೊಳ್ತಾರೆ. ಇದನ್ನ ನಾವು ನೋಡಿದ್ದೇವೆ, ನಿತ್ಯ ಜೀವನದಲ್ಲಿ ನಾವು ಕಾಣುತ್ತೇವೆ. ಹಾಗೆ ಈ ಕಲ್ಯಾಣದ ಮಳೆ ಇದೆಯಲ್ಲ, ಇದು ಕೂಡ ಹಾಗೆ. ಜಗನ್ಮಾತೆ ಇದನ್ನ ಇಂಥವರಿಗೆ ಮಾತ್ರ ಕರುಣಿಸ್ಬೇಕು, ಇಂಥವರಿಗೆ ಕರುಣಿಸಬಾರ್ದು. ಬೆಂಗಳೂರು ನಗರದಲ್ಲಿ ಇದ್ದವರಿಗೆ ಮಾತ್ರ ಕಲ್ಯಾಣ ಉಂಟಾಗಬೇಕು, ಕೋಲಾರದವರಿಗೆ ಆಗ್ಬಾರ್ದು ಅಂತ ಎಂದೂ ಕೂಡ ಯೋಚನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ, ಮಾಡೋದೂ ಇಲ್ಲ. ಯಾಕೆಂದ್ರೆ ಜಗನ್ಮಾತೆ ಮಳೆಯಂತೆ ಅಂತ ಶಾಸ್ತ್ರ ಹೇಳುತ್ತೆ, ಚಂದ್ರ ಉತ್ಪಾದನೆ ಹೇಳ್ತಾರ. ಮಳೆ ಅಂದ್ರೆ ಏನರ ಅರ್ಥ ಏನು? ಮಳೆ ತನ್ನ ಕರ್ತವ್ಯಂತ ಮಾಡುತ್ತೆ, ಸಮೃದ್ಧಿಯನ್ನು ಉಂಟು ಮಾಡೋದಕ್ಕೆ ಬೇಕಾದಂತಹ ರೀತಿಯಲ್ಲಿ ಅದು ಸಹಕಾರವನ್ನು ಕೊಡುತ್ತೆ. ನಾವು ಎಷ್ಟು ಪರಿಶ್ರಮ ಪಡ್ತೇವೋ ಅಧಿಕಗುಣವಾಗಿ ನಮಗೆ ಫಲ ಸಿಗುತ್ತೆ. ಹಾಗೆ ನಾವು ಈ ಸ್ತೋತ್ರವನ್ನು ಎಷ್ಟು ಶ್ರದ್ಧಾ ವೃತ್ತಿಗಳಿಂದ ಹೇಳ್ತೇವೆ ಅನ್ನೋದನ್ನ ಇಟ್ಟುಕೊಂಡು ಈ ಜಗನ್ಮಾತೆ ಕಲ್ಯಾಣವನ್ನು ನಮಗೆ ನೀಡ್ತಾಳೆ. ಜಗನ್ಮಾತೆಯ ಪಕ್ಷಪಾತ ಮಾಡೋದಿಲ್ಲ. ಓ, ಅವರಿಗೆ ನೋಡಿ 10 ಬಾರಿ ಪಾರಾಯಣ ಮಾಡಿದ್ದಕ್ಕೆ ಇಷ್ಟು ಕೊಟ್ಟರಂತೆ, ನಾನು 100 ಬಾರಿ ಪಾರಾಯಣ ಮಾಡಿದ್ದೇನೆ ನನಗಿಷ್ಟೇ ಕೊಟ್ಟಿದ್ದಾಳೆ ಅಂತ ನಾವು ಹೇಳುವ ಹಾಗಿಲ್ಲ. ನಮ್ಮೆಲ್ಲರಿಗೂ ಕೂಡ ಸಮಾನವಾಗಿ ಜಗನ್ಮಾತೆ ಕಮ್ಮಿಸ್ತಾಳೆ. ಆದರೆ ಶ್ರದ್ಧಾಭಕ್ತಿಗಳಿಂದ ನಾವು ಮತ್ತೆ ಮತ್ತೆ ಪಾರಾಯಣವನ್ನು ಮಾಡಬೇಕು. ಅಂಥ ಒಂದು ಪಾರಾಯಣದಿಂದ ಸೇವಾ ಅಂತ ಇದೆ ನೋಡಿ, ಸೇವಾಭಿರಂಭ ಭಗವತ್ಪಾದರು ಹೇಳ್ತಾರೆ. ಈ ಸೇವೆ ಎನ್ನುವುದು ಪಂಚಾಮೃತಾಭಿಷೇಕ ಸೇವೆ, ಅಷ್ಟೋತ್ತರ ಸೇವೆ, ಸಹಸ್ರನಾಮ ಸೇವೆ ಅಂತ ಹೇಳ್ತೇವಲ್ಲ, ಅದು ಸೇವೆಯೇ ಅಲ್ಲ ಅಂತ ಅಲ್ಲ. ಆದರೆ ಇಲ್ಲಿ ಸೇರಿದಂಥ ಪಾರಾಯಣದಂತೂ ನಾವೆಲ್ಲರೂ ನೆನಪಿಟ್ಕೊಳ್ಬೇಕು, ಜಗನ್ಮಾತೆಗೆ ಆ ಎಲ್ಲ ಸೇವೆಗಳಿಗಿಂತ ಹೆಚ್ಚು ಪ್ರೀತಿ ಅದು ಸ್ತೋತ್ರ ಪಾರಾಯಣದಿಂದ. ಯಾಕೆ ಇದನ್ನು ನಾ ಹೇಳ್ತಾ ಇಲ್ಲ, ಸ್ವತಃ ಸಹಸ್ರನಾಮ ಹೇಳುತ್ತೆ. ಸ್ತುತಿ ಪ್ರಿಯಾಡೇ ನಮಃ ಅಂತ ನಾಮ, ಪಂಚಾಮೃತಾಭಿಷೇಕ ಪ್ರಿಯಾಯೇ ನಮಃ ಅಂತ ಎಲ್ಲರಿದೆಯಾ? ಎಲ್ಲೂ ಇಲ್ಲ. ಸಹಸ್ರನಾಮದಿಂದ ತಿಳಿಸುತ್ತೆ, ಎಲ್ಲೂ ಇಲ್ಲ. ಸಹಸ್ರನಾಮಾದಿಗಳು ಪೂಜೆಯ ಸಂದರ್ಭದಲ್ಲಿ ಮತ್ತು ಬೇರೆ ಸಂದರ್ಭದಲ್ಲಿಯೂ ಕೂಡ ಶ್ರೇಷ್ಠಾನದಲ್ಲಿ ಎರಡು ಮಾತಿಗೆ ಅವಕಾಶವಿಲ್ಲ. ಆದರೆ ನಮ್ಮಂಥವರಿಗೆ ಅತ್ಯಂತ ಪ್ರಿಯವಾದ ಸೇವೆ ಜಗನ್ಮಾತೆಗೆ ಸ್ತೋತ್ರವಾದ್ದರಿಂದ ಆ ಸ್ತೋತ್ರ ಪಾರಾಯಣವನ್ನು ನಾವು ಶ್ರದ್ಧಾಭಕ್ತಿಗಳಿಂದ ಮಾಡಿದ್ದೇ ಆದರೆ ಅದು ಭಗವತ್ಪಾದರು ಇಲ್ಲಿ ಹೇಳುವಂತೆ ಅದರ ಆ ಪ್ರಕಾಶ ಅದರ ಲಕ್ಷ್ಮೀ ಸ್ವಯಂವರದ ಮಂಗಳ ದೀಪಗಳಂತೆ ಮತ್ತು ಕಲ್ಯಾಣದ ಸಮೃದ್ಧಿಯನ್ನು ಉಂಟು ಮಾಡುವಂತಹದ್ದು. ಅದು ಕೂಡ ಅಮೃತದಿಂದ ಕೂಡಿದಂತಹ ಕಲ್ಯಾಣ, ಅಂತಹ ಒಂದು ಕಲ್ಯಾಣವನ್ನು ಉಂಟು ಮಾಡುವಂತಹದ್ದು ಮಾಡಿಯೇ ಮಾಡ್ತಾಳೆ ಜಗನ್ಮಾತೆ ಭಕ್ತರಾದವರಿಗೆ ಅಂತ ಇಲ್ಲಿ ಈ ಸ್ತೋತ್ರದಲ್ಲಿ ಹೇಳ್ತಾ ಇದೆ. ಇದಕ್ಕೆ ತ್ರಿಶತ್ಯ ನಾಮದ ಎಲ್ಲ ಅರ್ಥಗಳನ್ನು ಕೂಡ ನಾವು ಇಲ್ಲಿ ಇನ್ನು ಸೇರಿಸಿದ್ದೇ. ಆದರೆ ನಾನೀಗ ಒಂದು ಅರ್ಥವನ್ನು ಮಾತ್ರ ಹೇಳಿ. ಹಾಗೆ ಶಿವಪಂಚಾಕ್ಷರಿ ನಕ್ಷತ್ರಮಾಲಾ ಸ್ತೋತ್ರವು ಕೂಡ ಅತ್ಯಂತ ಶ್ರೇಷ್ಠವಾದಂಥ ಮಂತ್ರ, ಪಕ್ಷ ಪಂಚಾಕ್ಷರಿ ಮಂತ್ರ, 5 ಅಕ್ಷರಗಳಿಂದ ಇದು ಕೂಡಿದೆ. ಆ ಮಂತ್ರವನ್ನು ಇಲ್ಲಿ ಉಪಯೋಗ ಮಾಡಿ ಶ್ರೀ ಶಂಕರ ಭಗವತ್ಪಾದರು ಶಿವಪಂಚಾಕ್ಷರ ನಕ್ಷತ್ರಮಾಲಾ ಅನ್ನುವಂತಹ ಈ ಹೆಸರಿನಲ್ಲಿ 108 ಬಾರಿ ನಮಗೆ ಉಪದೇಶವನ್ನು ಮಾಡಿ ಆ ಪಂಚಾಕ್ಷರ ಮಂತ್ರದ ಫಲ ಅದು ನಮಗೆ ಸಿಗುವಂತೆ ಮಾಡಿದ್ದಾರೆ ಶ್ರೀಶಂಕರ ಭಗವತ್ಪಾದರು. ಕಲ್ಯಾಣ ವೃಷ್ಟಿಸ್ತವನ್ನು ಪಾರಾಯಣ ಮಾಡಿದರೂ ಕೂಡ ನಮಗೆ ವಿದ್ಯೆ, ಸಂಪತ್ತು, ಆರೋಗ್ಯ ಇದೆಲ್ಲವೂ ಕೂಡ ಉಂಟಾಗುತ್ತೆ. ಅದೇ ರೀತಿಯಲ್ಲಿ ಶಿವ ಪಂಚಾಕ್ಷರ ನಕ್ಷತ್ರಮಾಲಾ ಸ್ತೋತ್ರವನ್ನು ಹೇಳಿದರೂ ಕೂಡ ನಮಗೆ ಎಲ್ಲ ಅಂಶಗಳು, ಫಲಗಳು ಅದು ಸಿಕ್ಕೇ ಸಿಗುತ್ತೆ. ಅಷ್ಟು ಮಾತ್ರವಲ್ಲ, ಶಿವಪಂಚಾಕ್ಷರಿ ನಕ್ಷತ್ರಮಾಲಾ ಅದರಲ್ಲೇ ಭಗವತ್ಪಾದರು ಹೇಳುವ ಹಾಗೆ
ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಮಾರ್ಕಂಡೇಯ ಮೊದಲಾದಂತಹ ಅನೇಕ ಬಾಲಕರು ಈ ಪಂಚಾಕ್ಷರ ಮಂತ್ರವನ್ನ ಹೇಳ್ತಾ ಹೇಳ್ತಾನೆ ಯಮನನ್ನು ಕೂಡ ಹಿಮ್ಮೆಟ್ಟಿಸಿದರು. ಸ್ವತಃ ಭಗವಂತ ಬಂದು ಅವರಿಗೆ ವಿಶೇಷವಾದ ಅನುಗ್ರಹವನ್ನು ಮಾಡಿದ. ಈ ಕಥೆಗಳನ್ನ ಇಲ್ಲಿ ಜೋಡಿಸಿ ನಮಗೆ ಭಗವತ್ಪಾದರು ವಿಶೇಷವಾಗಿ ಉಪದೇಶವನ್ನ ಮಾಡಿದ್ದಾರೆ. ಇನ್ನು ಲಕ್ಷ್ಮೀ ನರಸಿಂಹ ಕರಾವಲಂಬನ ಸ್ತೋತ್ರ. ಪ್ರಹ್ಲಾದ ಖೇದ ಪರಿಹಾರ ಕೃತಾವತಾರ ಅಂತ ಇಲ್ಲಿ ಸ್ತೋತ್ರದಲ್ಲಿ ಭಗವತ್ಪಾದರು ಹೇಳಿದ್ದಾರೆ. ಮತ್ತು ನಾವು ಕೂಡ ಇದನ್ನ ಕೇಳಿರ್ಬೋದು ಬಹುಶಃ ಕಥೆಯನ್ನು. ಅಂದ್ರೆ ನಾನು ಕಥೆಯನ್ನು ಹೇಳಲಿಕ್ಕೆ ಹೋಗುದಿಲ್ಲ, ಆದ್ರೆ ಬಹಳ ಮುಖ್ಯವಾದಂತಹ ಒಂದು ವಿಷಯವನ್ನು ನಾನು ಉಲ್ಲೇಖ ಮಾಡಲೇಬೇಕು. ಈ ನಾಟಕಗಳಲ್ಲಿ, ಹರಿಕಥೆಗಳಲ್ಲಿ ಅಥವಾ ಕೆಲವು ಪುಸ್ತಕಗಳಲ್ಲಿ ನೋಡಿದರೆ ಈ ಅಂಶ ಇರುವುದಿಲ್ಲ, ಕಥೆ ಇರುತ್ತೆ. ಆ ಕಥೆ ಹಿಂದೆ ಏನಿದೆ ಅಂತ ನೋಡಬೇಕಾದ್ರೆ ನಮಗೆ ವಿಷ್ಣು ಪುರಾಣ, ಭಾಗವತ ಮೊದಲಾದ ಪುರಾಣಗಳನ್ನು ನೋಡಿದರೆ ಆಗ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಏನಿದೆ ಅಲ್ಲಿ ಅಂದ್ರೆ ಪ್ರಹ್ಲಾದನಿಗೋಸ್ಕರ ಮತ್ತು ಮೂರು ಲೋಕಕ್ಕೂ ಕೂಡ ಮಂಗಳವನ್ನು ಉಂಟು ಮಾಡಬೇಕು, ಕಲ್ಯಾಣವನ್ನು ಉಂಟು ಮಾಡಬೇಕು ಅನ್ನೋದಕ್ಕಾಗಿ ಆ ಹಿರಣ್ಯ ಕಶಿಪುವನ್ನ ಸಂಹಾರ ಮಾಡ್ತಾನೆ ಪರಮಾತ್ಮ. ನೃಸಿಂಹಾವತಾರವನ್ನು ತಾಳಿ, ಇದು ಕಥೆ ನಮಗೆ ಗೊತ್ತಿದೆ. ಯಾಕೆ ಅವನು ನೃಸಿಂಹಾವತಾರವನ್ನು ತಾಳಿದ ಅಂತಂದ್ರೆ ಕಥೆ ಹೇಳುವುದೇನು, ಆ ಮನುಷ್ಯನೂ ಅಲ್ಲದ, ಪ್ರಾಣಿಯೂ ಅಲ್ಲದ, ಇಲ್ಲಿಯೂ ಅಲ್ಲದ, ಅಲ್ಲಿಯೂ ಅಲ್ಲದ, ಮೇಲೆಯೂ ಅಲ್ಲದ, ಕೆಳಗೂ ಅಲ್ಲದ, ಹಗಲು ಅಲ್ಲದ, ರಾತ್ರಿಯೂ ಅಲ್ಲದ, ಆಯುಧ ಯಾವುದರಿಂದಲೂ ಕೂಡ ಮರಣ ಬರಬಾರದು, ಹೀಗೆಲ್ಲ ವರ ಕೇಳಿದ. ಅದಕ್ಕೆ ಪರಮಾತ್ಮ ಏನು ಮಾಡಿದ, ಉಗುರಿಂದ ಬಂದದೇ ಬಿಟ್ಟ ಅವನ ಎದೆಯನ್ನ. ಉಗುರು ಅನ್ನೋದು ಆಯುಧ ಅಲ್ವಲ್ಲ, ಉಗುರಷ್ಟೇ. ನರಸಿಂಹ ಅಂದ್ರೆ ಮನುಷ್ಯನೂ ಅಲ್ಲ, ಆ ಕಡೆಯಿಂದ ಸಿಂಹವೂ ಅಲ್ಲ, ಮುಖ ಸಿಂಹದ್ದು ಶರೀರ ನರಸಿಂಹ, ನರ ಮನುಷ್ಯಂದು ಅಂತ ಹೀಗೆಲ್ಲ ಕಥೆ ಹೇಳು. ಆದ್ರೆ ವಾಸ್ತವಿಕವಾಗಿ ಅಲ್ಲಿ ಏನು ಹೇಳುತ್ತಾರೆ ಭಾಗವತಾದಿ ಗ್ರಂಥಗಳಲ್ಲಿ ಅಂದ್ರೆ ಪರಮಾತ್ಮ ಅನ್ನತಕ್ಕಂಥ ಅವನಿಗೆ ಇಂಥದ್ದೇ ಸ್ವರೂಪ ಅಂತ ಇಲ್ವೇ ಇಲ್ಲ. ಭಕ್ತರ ಅನುಗ್ರಹಕ್ಕೋಸ್ಕರ ಅವನ ಯಾವ ರೂಪವನ್ನು ಬೇಕಾದ್ರೂ ತಾಳ್ಬಹುದು, ಇದು ಒಂದು. ಎರಡನೇದು, ಪರಮಾತ್ಮ ಇಲ್ಲದೇ ಇರುವ ಜಾಗವೇ ಇಲ್ಲ, ಎಲ್ಲ ಜಾಗದಲ್ಲಿ ಪರಮಾತ್ಮ ಇದ್ದಾರೆ. ಕಥೆಯಲ್ಲಿ ಹೇಳ್ತಾರೆ ಹಿರಣ್ಯಕಶಿಪು ಖಡ್ಗವನ್ನು ಹಿಡ್ಕೊಂಡು ಕೇಳಿದ, ಏನ್ ಕೇಳಿದ, ಪ್ರಹ್ಲಾದ ಇಲ್ಲಿದ್ದಾನ? ಹ್ಞೂ ಇದ್ದಾನೆ ಅಂದ ಪ್ರಹ್ಲಾದ. ಅಲ್ಲಿದ್ದಾನ ಅಂತ ಕೇಳಿ, ಅಲ್ಲೂ ಇದ್ದಾನೆ ಅಂದ. ಆಮೇಲೆ ಪ್ರಹ್ಲಾದ ಹೇಳ್ಕೊಂಡು ಹೋದ ಇನ್ನೊಂದು ಜಾಗಕ್ಕೆ, ಇಲ್ಲಿದ್ದಾನ ಅಂತ ಕೇಳಿ, ಅಲ್ಲೂ ಇದ್ದಾನೆ ಅಂತ. ಕೊನೆಗೆ ಕಂಬವನ್ನು ತೋರಿಸಿ ಇಲ್ಲಿದ್ದಾನ ಅಂತ ಕೇಳಿದ. ಆಗ ಪ್ರಹ್ಲಾದ ಹೌದು ಇದ್ದಾನೆ ಅಲ್ಲಿ ಅಂತ ಹೇಳಿದ. ಆಗ ಏನು ಮಾಡಿದ ಹಿರಣ್ಯಕಶಿಪು, ತನ್ನ ಖಡ್ಗವನ್ನ ಎತ್ತಿ ಕಂಬಕ್ಕೆ ಹೊಡೆದ. ಆಗ ಭಯಂಕರವಾದ ಈ ನರಸಿಂಹ ರೂಪ ಅದು ಹೊರಬಂತು ಅಂತ ನಮ್ ಕಥೆ ಹೇಳುತ್ತೆ. ಹೌದೇ, ಈಗ ನಾವು ಎಲ್ಲಾದ್ರೂ ಯಾವ್ದಾದ್ರು ಕಂಬವನ್ನ ಹೊಡೆದ್ರೆ ಇನ್ನೊಂದು ನರಸಿಂಹ ಬರ್ಲಿಕ್ಕೆ ಸಾಧ್ಯ ಇಲ್ಲ ಕಂಬದಿಂದ. ಮತ್ತೆ ಅದೇನಂದ ಪ್ರಹ್ಲಾದಿಗೆ ಮಾತ್ರ ಕಂಬದಿಂದ ಬಂದಿದ್ದವರು ಏ ಅರ್ಥ ಅದಕ್ಕೆ? ಕಥೆ ಹೇಳ್ತಾರೆ ಯಾಕೆಂದ್ರೆ ಇಲ್ಲೆಲ್ಲ ಮುಂದೆ ಕೂತಿದಾರಲ್ಲ ಇವರಿಗೆಲ್ಲ ಕಥೆ ಈ ತರ ಹೇಳಿದ್ರೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ. ನಾವು ಅವರ ವಯಸ್ಸಲ್ಲಿದ್ದಾಗ ಹಾಗೆ ಇದ್ದಿದ್ದು, ಅಲ್ಲಿಂದಲೇ ಇದನ್ನೆಲ್ಲ ಚೆನ್ನಾಗಿ ತಿಳ್ಕೊಂಡು ಮುಂದಕ್ಕೆ ಬರೋದಕ್ಕೆ ಅನುಕೂಲ ಆಗ್ಬೇಕು ಅಂತ ಈ ತರ ಒಳ್ಳೆ ಕಥೆಗಳನ್ನು ನಮ್ಗೆ ಹೇಳಿದ್ವಿ. ಆದ್ರೆ ಭಾಗವತ ಹೇಳುತ್ತೆ ಅವನ ಯಾಕೆ ಕಂಬದಿಂದ ಬಂದ ಅಲ್ಲ, ಅವನ ಪ್ರಶ್ನೆಯನ್ನು ನೋಡಿ ಹೆಣ್ಣಕಶಿಪುವಿಂದು, ನಿನ್ನ ನಾರಾಯಣ ಇಲ್ಲಿದ್ದಾನ, ಇಲ್ಲಿದ್ದಾನ, ಅಲ್ಲಿದ್ದಾನ, ಎಲ್ಲಿದ್ದಾನೆ ಕೇಳಿದ್ದೆ ಕೇಳಿದ್ದು ಪ್ರಶ್ನೆ. ಪ್ರಹ್ಲಾದ ಉತ್ತರ ಕೊಟ್ಟ, ಎಲ್ಲ ಕಡೆ ಇದ್ದಾನೆ ಎಂದು ಉತ್ತರ ಕೊಟ್ಟ. ಈಗ ಪ್ರಹ್ಲಾದ ಮಹಾಭಕ್ತ, ಶ್ರೇಷ್ಠನಾದ ಭಕ್ತ, ಅವನು ಹೇಳಿದ್ದನ್ನ ತೋರಿಸ್ಬೇಕಲ್ಲ ಹಿರಣ್ಯಕಶಿಪುಗೆ. ಅದಕ್ಕಾಗಿ ಪರಮಾತ್ಮ ಪ್ರಹ್ಲಾದ ಅವನ ಅನುಗ್ರಹಕ್ಕೂ ಆಯಿತು, ಹಿರಣ್ಯಕಶಿಪುಗೆ ಪರಮಾತ್ಮ ಅನ್ನುವ ಎಲ್ಲ ಕಡೆಯಲ್ಲಿದ್ದಾನೆ, ಕಂಬದಲ್ಲೂ ಇದ್ದಾನೆ ಎಂದು ತೋರಿಸ್ಬೇಕು ಅನ್ನೋದಕ್ಕಾಗಿ ನರಸಿಂಹ ಅವತಾರನ ತಾಳಿದ ಅಂತ ಹೇಳುತ್ತೆ ಭಾಗವತ ಕಥೆ. ಆದರೆ ಆ ನೃಸಿಂಹಾವತಾರ ಕರಳು ಬಗೆದಿದ್ದಾನಲ್ಲ, ಬಗೆದಷ್ಟಕ್ಕೆ ಬಿಡಲಿಲ್ಲ, ಅದನ್ನು ತಿಂದಿದ್ದು, ರಕ್ತವನ್ನು ಕುಡಿದಿತ್ತು, ಅದು ಹಲ್ಲಿಗೆ ಆ ಮುಖದಲ್ಲಿರುವ ಸಿಂಹದ ಗಡ್ಡ ಗಿಟ್ಟ ಎಲ್ಲದಕ್ಕೆ ಸಿಹಾಕೊಂಡಿತ್ತು.
ಭಯಂಕರವಾದ ಕಣ್ಣು ಇದನ್ನೆಲ್ಲ ನೋಡಿ ಮೂರು ಲೋಕದವರು ಕೂಡ ಹೆದರಿದರು, ದೇವತೆಗಳು ಕೂಡ ಹೆದರಿದರು. ಆಗ ದೇವತೆಗಳಿಗೆ ಚಿಂತೆ ಆಯಿತು, ಎರಡನೇ ಕಶಿಪುಯನ ಸತ್ತ, ಈಗ ನಮ್ಮ ಗತಿ ಏನು? ಪರಮಾತ್ಮನ ಕೋಪ ಇನ್ನೂ ಹಿಡಿತಾ ಇಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಯೋಚನೆ ಮಾಡಿದ, ಇಲ್ಲ ಒಂದು ಕೆಲಸ ಮಾಡಲ್ಲ, ಲಕ್ಷ್ಮೀ ಎಂಬಲವನ್ನ ಕೇಳ್ಕೊಂಡೋಣ, ಎಷ್ಟಂದ್ರು ಪತ್ನಿ, ಹಾಗಾಗಿ ಹೇಳಿದ್ರೆ ಸ್ವಲ್ಪ ಸಿಟ್ಟು ಕಡಿಮೆ ಆಗ್ಬಹುದು ನರಸಿಂಹಂದು ಅಂತ ಯೋಚನೆ ಮಾಡಿ ಬ್ರಹ್ಮ ಲಕ್ಷ್ಮಿಯನ್ನು ನೋಡಿದ. ಈ ಲಕ್ಷ್ಮಿ ಯಾವಾಗ ಹೇಗಿದ್ದಳು ಅಂತ ಹೇಳ್ತಾರೆ ಭಾಗವತದಲ್ಲಿ ಶುಕ ಮಹರ್ಷಿಗಳು, ಆಕೆಯೂ ಕೂಡ ಪರಮಾತ್ಮನನ್ನು ನೋಡೋದಕ್ಕಾಗದೆ ಭಯ ಆಗಿ ಮುಖವನ್ನು ತಿರುಗಿಸಿಬಿಟ್ಟಿದ್ದಾಳೆ. ಆಗ ಬ್ರಹ್ಮ ಯೋಚನೆ ಮಾಡಿದ, ಅಯ್ಯೋ ಲೋಕಮಾತೆ, ಸ್ವತಃ ಮಹಾಲಕ್ಷ್ಮಿ ಆಕೆ ಹೆದರಿ ಹೋಗಿದ್ದಾಳೆ, ಈಗ ಇನ್ನು ಯಾರನ್ನ ಕೇಳುದು ನಾವು ಅಂತ ಯೋಚನೆ ಮಾಡುವಾಗ ದೂರದಲ್ಲಿ 5 ವರ್ಷದ ಪ್ರಹ್ಲಾದ ತಾಯಿ ಮುಗುಳು ನರಸಿಂಹನನ್ನೇ ನೋಡ್ತಾ ಇದ್ದಾನೆ ಮತ್ತು ಮುಗುಳ್ನಗ್ತಾ ಇದ್ದಾನೆ. ಆಗ ಬ್ರಹ್ಮ ತೀರ್ಮಾನ ಮಾಡಿದ, ಇಲ್ಲ ಈಗ ಪ್ರಹ್ಲಾದನ್ನೇ ನಾವು ಶರಣು ಹೋಗ್ಬೇಕು ಅಂತ ತೀರ್ಮಾನ ಮಾಡಿ ಎಲ್ಲ ದೇವತೆಗಳೊಟ್ಟಿಗೆ ಬಂದು ಪ್ರಹ್ಲಾದನಿಗೆ ಕೇಳ್ಕೊಳ್ತಾನೆ. ಆಗ ಪ್ರಹ್ಲಾದನ್ನು ಒಪ್ಪಿಕೊಂಡು ಎರಡನೇ ಕಶಿಪುವಿನ ಹತ್ರಕ್ಕೆ ಹೋಗ್ತಾನೆ ನೇರ. ಇವರೆಲ್ಲ ನೋಡೋದಕ್ಕೆ ಸಾಧ್ಯ ಇಲ್ಲ, ಹತ್ರ ಬರೋದಿಲ್ಲಂತ, ಎಲ್ಲ ದೂರ ಇದ್ದಾರೆ. ಪ್ರಹ್ಲಾದ ಮಾತ್ರ ಲಕ್ಷ್ಮೀ ನರಸಿಂಹನ ಹತ್ರ ಬಂದು ಪರಮಾತ್ಮನ ಕೈ ಮುಗಿದು ಅದೇ ಕುಗುಳ್ಳಗೆಯಿಂದ ಒಂದೊಂದೇ ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡಿದ. ಒಂದು ಅಧ್ಯಾಯ ಈ ಪ್ರಹ್ಲಾದನ ಪ್ರಾರ್ಥನೆಗೆ ಮೀಸಲಾಗಿಟ್ಟಿದ್ದಾರೆ ಈ ಭಾಗವತ ಗ್ರಂಥದಲ್ಲಿ. ಸುಮಾರು 75ಕ್ಕೂ ಹೆಚ್ಚು ಶ್ಲೋಕಗಳು ಕೇವಲ ಪ್ರಾರ್ಥನೆ, ನರಸಿಂಹನ ಪ್ರಾರ್ಥನೆ. ಒಂದು ಪ್ರಾರ್ಥನೆಯನ್ನು ಪ್ರಹ್ಲಾದ ಹೀಗೆ ಮಾಡಿದ, ಅಲ್ಲಿ ಹೇಳಿದ, ಹೇ ನರಸಿಂಹ, ನಿನ್ನ ಈ ರೂಪದಿಂದ ನಿನ್ನ ಈ ಕೃತ್ಯ ಏನು ಸಂಹಾರ ಮಾಡಿದ್ಯೋ ಇದರಿಂದ 3 ಲೋಕದವರು ಭಯ ಪಟ್ಟಿರಬಹುದು, ಆದರೆ ನಾನು ಮಾತ್ರ ಭಯಪಟ್ಟಿಲ್ಲ ಅಂತ ಪ್ರಹ್ಲಾದ. ಲಕ್ಷ್ಮೀ ಭಯಪಟ್ಟಿದ್ದಾಳೆ, ಬ್ರಹ್ಮ ಪಟ್ಟಿದ್ದಾನೆ, ಇನ್ನೂ ಅಷ್ಟು ಬಿಡದವನು ಕೇಳದ ಬೇಡ. ಪ್ರಹ್ಲಾದ ಹೇಳ್ತಾನೆ, ನನಗೆ ಇದರಿಂದ ಯಾವುದೆಂದು ಭಯ, ಮತ್ತೆ ನಿನಗೆ ಯಾವುದರಿಂದ ಭಯ? ಆಗ ಪ್ರಹ್ಲಾದ ಹೇಳ್ತಾನೆ, ಹೇ ನರಸಿಂಹ, ನನಗೆ ಒಂದೇ ಒಂದು ಭಯ, ಆ ಭಯ ಯಾವುದು ಅಂದ್ರೆ ಸಂಸಾರ ಭಯ, ಇದರಿಂದ ಮಾತ್ರ ನನಗೆ ಭಯ ಇದೆ. ಇಂದಿನ ಈ ಉಗ್ರವಾದ ರೂಪದಿಂದ ನನಗೆ ಯಾವ ಭಯವೂ ಇಲ್ಲ, ಹಾಗಾಗಿ ನಿನ್ನ ನಾನು ಪ್ರಾರ್ಥನೆ ಮಾಡ್ತೇನೆ, ಈ ಸಂಸಾರದಿಂದ ನನ್ನನ್ನು ಮುಕ್ತನನ್ನಾಗಿ ಮಾಡೋದಕ್ಕೆ ನಿನ್ನ ಕರಾವಲಂಬನವನ್ನು ಕೊಡು ಅಂತ ಪ್ರಾರ್ಥನೆ ಮಾಡ್ತಾನೆ. ಶ್ರೀ ಶಂಕರ ಭಗವತ್ಪಾದರು ಈ ಅಂಶವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು, ನಾವೆಲ್ಲರೂ ಕೂಡ ಸಂಸಾರದಲ್ಲೇ ಕಷ್ಟಪಡ್ತಾ ಇರೋದೀಗ, ಹಾಗಾಗಿ ನಮ್ಮೆಲ್ಲರ ಕಷ್ಟ ದೂರ ಆಗಬೇಕು ಅಂತಂದ್ರೆ ಈ ಲಕ್ಷ್ಮೀ ನರಸಿಂಹನ ಕರಾವಲನ್ನು ನಮಗೆ ಬೇಕೇ ಬೇಕು. ಅದಕ್ಕಾಗಿ ಶಂಕರ ಭಗವತ್ಪಾದರು 3ರಿಂದ 11ನೇ ಶ್ಲೋಕದ ತನಕವೂ ಕೂಡ ಸಂಸಾರದ ಒಂದು ಭಯಂಕರ ರೂಪವನ್ನು ನಮ್ಮ ಕಣ್ಣ ಮುಂದಕ್ಕೆ ಇಡ್ತಾರೆ. ಸಂಸಾರ ಅಂದರೆ ಒಂದು ಬಲೆ ಅಂತಾರೆ, ಜಾಲ ಅಂತ ಶಬ್ದ ಇದೆ ಸಂಸ್ಕೃತ ಶಬ್ದ, ಜಾಲ ಅಂದ್ರೆ ಬಲೆ. ಒಂದು ಬಲೆಯೊಳಗೆ ಮೀನು ಸಿಕ್ಕಾಕೊಂಡ್ರೆ ಅದರಿಂದ ಹೊರಬರೋದಕ್ಕೆ ಎಷ್ಟು ಚಡಪಡಿಸುತ್ತೆ ನೋಡಿ, ಏನ್ ಚಡಪಡಿಸಿದ್ರು ಬಲೆಯಿಂದ ಹೊರಗೆ ಬರೋದಕ್ಕೆ ಆಗೋದಿಲ್ಲ ಮೀನಿಗೆ, ಬಲೆ ಸಿಕ್ಕಿಬಿಡ್ತು ಅಂದ್ರೆ ಮುಗೀತು, ಆಯಸ್ ಹೋಯ್ತು ಅಂತ ಲೆಕ್ಕ. ಹಾಗೆ ಇನ್ನೊಂದು ಸಂಸಾರ ಅಂತಾರೆ ಭಗವತ್ಪಾದರು, ಸಂಸಾರ ಜಾಲ ಅಂತ ಶಬ್ದ ಮಾಡಿದ್ವಿ ನಾವು ಪಾರಾಯಣ ಮಾಡಿದ್ದು ಅದನ್ನ. ಹಾಗೆ ಇನ್ನೊಂದು ಬಾವಿ ಅಂತಾರೆ, ಸಂಸಾರ ಕೂಪ, ಕೂಪ ಅಂದ್ರೆ ಬಾವಿ. ಎಂಥ ಬಾವಿ ಇದು ಅಂದ್ರೆ, ಓ ಅದರ ಒಳಗಡೆ ಸರ್ಪಗಳು ಅದು ಇದು ಎಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ, ಮುಳ್ಳುಗಳು ಬೇರೆ ಅಕ್ಕಪಕ್ಕದ ಗೋಡೆಯಲ್ಲಿ, ಅಂಥ ಬಾವಿಗೆ ಬಿದ್ದುಬಿಟ್ಟಿದ್ದೇನೆ ನನ್ನನ್ನು ರಕ್ಷಿಸು ಅಂತ ಕೇಳ್ತಾರೆ ಭಗವಾನ. ಹಾಗೆ ದಾವ ಅಂದ್ರೆ ಕಾಡ್ಗಿಚ್ಚು, ಕಾಡ್ಗಿಚ್ಚಿನ ಮಧ್ಯೆ ನಾವು ಸಿಕ್ಕಾಕೊಂಡಿರೋದಕ್ಕೆ ಬದುಕುವ ಯೋಚನೆಯನ್ನು ದೂರದಲ್ಲೇ ಬಿಡಬೇಕು. ಈ ಸಂಸಾರ ಅನ್ನೋದಂತ ಒಂದು ಕಾಡ್ಗಿಚ್ಚಿನಂತೆ ಹೇಳ್ತಾರೆ ಭಗವಾನ, ಅದರಿಂದ ನನ್ನ ಪಾರು ಮಾಡು. ಹೀಗೆ ಒಂದೊಂದೇ ಸಂಸಾರದ ಚಿತ್ರಣವನ್ನ 11ನೇ ಶ್ಲೋಕ ತನಕ ಶಂಕರ ಭಗವತ್ಪಾದರು ನಮಗೆ ತಿಳಿಸ್ತ. ಆಮೇಲೆ ಪ್ರಾರ್ಥನೆಯನ್ನು ಮಾಡ್ತಾರೆ, ಇದೆಲ್ಲಕ್ಕೂ ಮೂಲ ಕಾರಣ ಅಜ್ಞಾನ ಅವಿವೇಕ. ಅದಕ್ಕೆ ಅಂಧಸ್ಯ ಮೇ ಅಂತ ಶಬ್ದವನ್ನು ಭಗವತ್ಪಾದರು ಹೇಳಿದ್ದಾರೆ ಸ್ತೋತ್ರದಲ್ಲಿ.
ज्ञान ಇಲ್ಲ ಆ ಕಾರಣದಿಂದ ಇಷ್ಟೆಲ್ಲ ಒತ್ತಾಟ ಸಂಸಾರದಲ್ಲಿ ಅಂತಾಗಿ ನಾನು ನಿನ್ನನ್ನು ಬೇಡ್ತೀನಿ ನಿನ್ನ ಕರಾವಲಂಬನವನ್ನು ಕೊಡು ನಿನ್ನ ಆಶ್ರಯ ಅನುಗ್ರಹವನ್ನು ಕೊಡು ಯಾತಕ್ಕಾಗಿ ಅಂದ್ರೆ ನನ್ನ ಈ ಅಜ್ಞಾನ ಎಲ್ಲ ದೂರವಾಗಲಿ ಅದು ನಿನ್ನ ಅನುಗ್ರಹದಿಂದ ಮಾತ್ರ ಸಾಧ್ಯ ಅದಕ್ಕೋಸ್ಕರ ನಿನ್ನ ಚರಣಾರ್ಜವನ್ನು ನಾನು ಹೊಂದಿದ್ದೇನೆ ಶರಣ ಬಂದಿದ್ದೇನೆ ಅಂತ ಹೇಳ್ತಾರೆ ಶ್ರೀ ಶಂಕರ ಭಗವತ್ಪಾದರು ಕೊನೆಯ ಸ್ತೋತ್ರ ಇದು ಲಕ್ಷ್ಮೀ ನೃಸಿಂಹ ಕರಾವಲಂಬನ ಸ್ತೋತ್ರದ ಒಂದು ವೈಶಿಷ್ಟ್ಯ ಸಂಸಾರದ ಒಂದು ಚಿತ್ರಣವನ್ನು ನೇರ 3ರಿಂದ 13ನೇ ಶ್ಲೋಕದ ತನಕ ಕೊಡ್ತಾ ಆ ಲಕ್ಷ್ಮೀ ನೃಸಿಂಹನನ್ನ ನಾವು ಅವಲಂಬನ ಮಾಡಿದ್ದೀಯಾದರೆ ನಮಗೆ ಅವಶ್ಯವಾಗಿ ಒಂದು ಬಿಡುಗಡೆ ಆಗುತ್ತೆ ಅಂತ ಕೊನೆಯ ಸ್ತೋತ್ರದಲ್ಲಿ ಹೇಳ್ತಾರೆ ಅದರ ಮಧ್ಯೆ ಈ ಸಂಸಾರದ ಭಯದಿಂದ ದೂರ ಮಾಡು ಅಂತ ನಾವು ಪ್ರಾರ್ಥನೆ ಮಾಡ್ತೇವಲ್ಲ ಇದರ ಪರಿಣಾಮ ಎಂಥದ್ದು ಇರುತ್ತೆ ನಾವೆಲ್ಲರೂ ನೆನಪಿಟ್ಟುಕೊಳ್ಬೇಕು ನಮ್ಮ ಮನೆಗಳಲ್ಲಿ ಯಾವುದಾದ್ರೂ ಭಯ ಬಂದರೆ ಅಥವಾ ನಾವು ಪ್ರಯಾಣ ಮಾಡುವಾಗ ಅಂತ ತಿಳ್ಕೊಳ್ಳಿ ಅಲ್ಲಿ ನಮಗೆ ಭಯ ಉಂಟಾಯಿತು ಆಗ ಅಥವಾ ಇನ್ಯಾವುದಾದ ಸಂದರ್ಭದಲ್ಲಿ ಯಾವಾಗಲೇ ಆಗಲಿ ಯಾವುದೇ ಭಯ ಆಗಲಿ ಅದರಿಂದ ನಮ್ಮನ್ನ ಪಾರು ಮಾಡಬೇಕು ಅಂತ ಏನಾದ್ರೆ ಆಗ ಅವನನ್ನ ಇವನನ್ನ ನೋಡೋದರ ಬದಲು ಈ ಲಕ್ಷ್ಮೀ ನೃಸಿಂಹ ಕರಾವಲಂಬನ ಸ್ತೋತ್ರ ಮನಸ್ಸನ್ನು ಹೇಳ್ಕೊಂಡ್ರೆ ಸಾಕು ಪ್ರಾರ್ಥನೆ ಮಾಡಿದ್ರೆ ಸಾಕು ನಮ್ಮ ಭಯ ಎಲ್ಲ ಕೂಡ ದೂರ ಪ್ರಾರ್ಥನೆ ಲಕ್ಷ್ಮೀ ನೃಸಿಂಹ ಅಂಥ ಶಕ್ತಿ ಇದೆ ಇದಕ್ಕೆ ಸಂಸಾರ ಭಯವನ್ನು ದೂರ ಮಾಡ್ತಾರಂತೆ ಮತ್ತು ಸಣ್ಣ ಪುಟ್ಟ ಭಯಗಳನ್ನು ದೂರ ಮಾಡೋದ್ರಲ್ಲಿ ಏನು ತೊಂದರೆ ಯಾವ ತೊಂದರೆ ಇಲ್ಲ ಆಗಿಯೇ ಆಗುತ್ತೆ ಅಷ್ಟು ಮಾತ್ರ ಅಲ್ಲ ನಾನು ಎಲ್ಲ ಕಡೆ ಅದನ್ನು ಹೇಳ್ತಾ ಇರ್ತೇನೆ ಅದು ಯಾರೋ ಹೇಳಿದ್ರು ಸ್ವಲ್ಪ ಜಾತಕ ಆಗಿದ್ದ ಕಾಲ ನೋಡಿ ನೋಡಿ ನಿಮಗೆ ಮನೆಯಲ್ಲಿ ಯಾಕೆ ಅವ ಹಾಗೆಲ್ಲ ವರ್ತನೆ ಮಾಡ್ತಾನೆ ಅಂದ್ರೆ ಪಿಶಾಚಿ ಭಯ ಪಿಶಾಚ ಸೇರ್ಕೊಂಡ್ಬಿಟ್ಟಿದೆ ಅವನ ಶರೀರಕ್ಕೆ ಓ ಶರೀರಕ್ಕೆ ಪಿಶಾಚ ಸೇರ್ಕೊಂಡಿದೆ ಅಂತ ಕೇಳಿದ ಮೇಲಂತೂ ಮತ್ತೆ ನಮ್ಮ ಕಥೆ ಕೇಳೋದು ಬೇಡ ಖರ್ಚು ಮಾಡಿ 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 ಸೋತು ಸುಣ್ಣ ಆಗ್ತದೆ ಒಂದು ಕಡೆಯಿಂದ ಅವನಿಗೆ ಈ ತರದ ಒಂದು ಅವಸ್ಥೆ ಅದ ಮೇಲೆ ಅವನಿಗೆ ಪಿಶಾಚ ಹೆಚ್ಚಿಕೊಂಡಿದೆ ಅಂತ ಹೇಳಿ ನಾವು ಮಾಡತಕ್ಕಂಥ ಕರ್ತವ್ಯಗಳು ಅದನ್ನೆಲ್ಲ ಬಿಟ್ಟು ಈ ಪಿಶಾಚಿಯನ್ನು ಓಡಿಸಬೇಕು ಅಂತ ಹೇಳಿ ಮಾಡುವ ಖರ್ಚು ವೆಚ್ಚಗಳಿಂದ ಮತ್ತೆ ಸಂಸಾರದಲ್ಲಿ ಇನ್ನೂ ದುಃಖ ಹೆಚ್ಚು ಇದು ಎಲ್ಲ ಮನೆಗಳಲ್ಲಿ ನಾವು ನೋಡೋದು ಪಿಶಾಚಿ ಭೂತ ಪ್ರೇತ ಬ್ರಹ್ಮ ರಾಕ್ಷಸ ಅಪ್ಪ ಇನ್ನೊಂದು ದೊಡ್ಡದು ಭಯಂಕರ ದೊಡ್ಡದು ಒಂದಲ್ಲ ಬ್ರಹ್ಮ ರಾಕ್ಷಸ ನೂರಾರು ಬ್ರಹ್ಮ ರಾಕ್ಷಸರು ಒಟ್ಟಾಗಿ ಬಂದರೂ ಕೂಡ ಶ್ರೀಮತ್ ವಯೋ ನಿಧಿ ನಿಕೇತನ ಚಕ್ರ ಪಾಣಿ ಅಂತ ನಾವು ಸ್ತೋತ್ರವನ್ನು ಶುರು ಮಾಡಿದ್ದೆ ಆದ್ರೆ ಅಷ್ಟು ಭಯ ನಮಗೆ ದೂರ ಯಾವ ಮನೆಯಲ್ಲಿ ಲಕ್ಷ್ಮೀ ನರಸಿಂಹ ಸ್ತೋತ್ರ ಪಾರಾಯಣ ಆಗುತ್ತೋ ಆ ಮನೆಯಿಂದ ಯಾವ ಭೂತಗಳು ಪ್ರವೇಶ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಸಂದೇಹವೇ ಇಲ್ಲ ಅದಕ್ಕೆ ಒಂದು ವೇಳೆ ಮೊದಲಿದ್ದರೂ ಕೂಡ ಅದು ಹೊರಟೋಗುತ್ತೆ ಇದು ನಮ್ಮ ಮನಸ್ಸಲ್ಲಿ ಚೆನ್ನಾಗಿ ಇಟ್ಕೊಂಡಿರ್ಬೇಕು ನಾವು ಅಷ್ಟು ಮಹತ್ವವಿದೆ ಲಕ್ಷ್ಮೀ ನೃಸಿಂಹ ಕರಾವಲಂಬನ ಸ್ತೋತ್ರ ಅದರಿಂದ ನಮಗೆ ಇದು ಕಲ್ಯಾಣವನ್ನು ಉಂಟು ಮಾಡೋದು 3 ಶ್ಲೋಕಗಳು ಹಾಗೆ ಎಲ್ಲೋ ಕಲ್ಯಾಣವನ್ನು ಉಂಟು ಮಾಡತಕ್ಕಂಥವ್ರು ಅದರಿಂದ ಇದಕ್ಕೆ ಕಲ್ಯಾಣ ದೃಷ್ಟಿಸ್ತವೋ ಅಭಿಯಾನ ಅಂತ ವಿಶೇಷವಾಗಿ ಹೆಸರನ್ನು ನಾನು ಕೊಟ್ಟಿರೋದು ನಾನು ಬಹಳ ಸಂತೋಷಪಟ್ಟಿದ್ದೇನೆ ಕೋಲಾರದ ನಮ್ಮ ಜಿಲ್ಲೆಯ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ತಾಲೂಕುಗಳಿಂದ ಮತ್ತು ಮುಖ್ಯ ಕೇಂದ್ರಗಳಿಂದ ನಾವೆಲ್ಲರೂ ಸೇರಿ ಇವತ್ತು ಅತ್ಯಂತ ಚೆನ್ನಾಗಿ ಮೂರು ಸ್ತೋತ್ರವನ್ನು ಪಾರಾಯಣ ಮಾಡಿದ್ದೇವೆ ಇನ್ನು ಇದರ ವಿಶೇಷವಾದ ಇನ್ನೂ ಹೆಚ್ಚಿನ ಅರ್ಥವನ್ನು ನಾವು ಮುಂದಿನ ದಿನಗಳಲ್ಲಿ ವಿದ್ವಾಂಸರುಗಳ ಮುಖಾಂತರ ನಾವು ಕೇಳಬೇಕು ಮತ್ತು ಈ ಪಾರಾಯಣವನ್ನು ಹೇಗೆ ಸೌಂದರ್ಯ ಈ ಪಾರಾಯಣ ನಾವು ಶ್ರದ್ಧಾಭಕ್ತಿಗಳಿಂದ ಮಾಡ್ತಾ ಮಾಡ್ತಾ ಸ್ವಲ್ಪ ಮಟ್ಟಿಗೆ ಅರ್ಥವನ್ನು ತಿಳ್ಕೊಂಡು ಮಾಡ್ತಾ ಇದ್ದೇವೆಯೋ ಹಾಗೆ ಈ ಮೂರು ಸ್ತೋತ್ರಗಳಿಗೂ ಕೂಡ ನಾವು ವಿಶೇಷವಾಗಿ ಅದನ್ನು ಪಾರಾಯಣ ಮಾಡಬೇಕು ಅರ್ಥವನ್ನು ಸ್ವಲ್ಪ ಮಟ್ಟಿಗೆ ಆದರೂ ತಿಳ್ಕೊಂಡು ಅವಾಗ ಇನ್ನು ಹೆಚ್ಚು ನಮಗೆ ಪ್ರಯೋಜನವಾಗುತ್ತೆ ಇದು ಒಂದು ಎರಡನೇದು ನಮ್ಮೆಲ್ಲ ಮನೆಯಲ್ಲಿರ್ತಕ್ಕಂಥ ಚಿಕ್ಕ ಚಿಕ್ಕ ಮಕ್ಕಳು ಅವರಿಗೆ ನಾವು ಇದನ್ನು ಹೇಳಿಕೊಡ್ಬೇಕು ನಾವೇ ಹೇಳಿಕೊಡ್ಬೇಕು ಅದಕ್ಕೆ ಮೇಡಮ್ ಬರಲಿ ಅಂತ ಕಾಯಬಾರದು ಗುರುಗಳು ಬರಲಿ ಅಂತ ಕಾಯಬಾರದು ಈಗ ನಾವು ಅಭ್ಯಾಸ ಮಾಡಿದ್ದೇವೆ ನಾವೇ ಅದಕ್ಕೆ ಹೇಳಿಕೊಡ್ಬೇಕು ಇದು ಒಂದು ಕರ್ತವ್ಯ ಎರಡನೇದು ಬೆಂಗಳೂರಿನಲ್ಲಿ ಈ ಬಾರಿ ಏನು ಮಾಡಿದ್ರು ಮೊನ್ನೆ ಅಂದ್ರೆ ನಮ್ಮನ್ನು ಮನೆಗಳಲ್ಲಿ ಕೆಲಸಕ್ಕೆ ಬರ್ತಾ ಇಲ್ಲ ಬಟ್ಟೆ ಒಗಿದಕ್ಕೆ ಇರ್ಬೋದು ಅಥವಾ ಪಾತ್ರೆ ಬಿಡೋದಕ್ಕೆ ಇರ್ಬೋದು ಅಥವಾ ಬೇರೆ ಕೆಲಸಕ್ಕೆ ಇರ್ಬೋದು ನಮ್ಮ ಮಕ್ಕಳನ್ನ ಸ್ಕೂಲ್ ಎದುರ್ಕೊಂಡು ಬಿಡೋದಕ್ಕೆ ಇರ್ಬೋದು ಏನ್ ಬೇಕಾಗಿರ್ಬೋದು ಮನೆ ಕೆಲಸ ಅಂದ್ಮೇಲೆ ಅದನ್ನು ಮಾಡತಕ್ಕಂಥವ್ರಿಗೆ ಕೂಡ ನಾವು ಈ ಪಾರಾಯಣವನ್ನ ಅಭ್ಯಾಸ ಮಾಡಿಸ್ಬೇಕು ಬೆಂಗಳೂರಿನಲ್ಲಿ ಅದೆಲ್ಲರೂ ಕೂಡ ಮಾಡಿದ್ರು ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಅವರದ್ದೇ ಒಂದು ಸಮರ್ಪಣೆ ಬೇರೆ ಇತ್ತು ಬೇರೆ ದಿವಸ ಇತ್ತು
ಇದಕ್ಕಿಂತ ಮೊದಲು ಬೆಂಗಳೂರು ಮಹಾನಗರದಲ್ಲಿ ಸುಮಾರು 700ಕ್ಕೂ ಹೆಚ್ಚು ಮಾತೆಯರಲ್ಲಿ ಬಂದು ಅದನ್ನು ಸಮರ್ಪಣೆ ಮಾಡಿದರು. ಇದೇ ಮೊದಲನೇ ಬಾರಿಗೆ ನಾವು ಆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು. ಹಾಗೆ ನಮ್ಮ ಕೋಲಾರ ಜಿಲ್ಲೆಯಲ್ಲೂ ಕೂಡ ನಮ್ಮೆಲ್ಲರ ಮನೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಕೂಡ ಈ ಆಧ್ಯಾತ್ಮದ ಬೆಳಕನ್ನು ನಾವು ಕೊಟ್ಟಿದ್ದೇ ಆದರೆ ಅತ್ಯಂತ ಸಂತೋಷವನ್ನು ಪಡುತ್ತಾರೆ. ನಮ್ಮ ಮನೆಯಲ್ಲಿ ಸಂಬಳ ಕೊಟ್ಟರು, ಮನೆಯಲ್ಲಿ ವಿಶೇಷ ಸಂದರ್ಭದಲ್ಲಿ ಊಟ ಕೊಟ್ಟರು, ಹಾಗೆ ನವರಾತ್ರಿ ಸಮಯದಲ್ಲೂ ಅಥವಾ ಬೇರೆ ಯಾವುದೋ ಸಂದರ್ಭದಲ್ಲಿ ಒಂದು ಬಟ್ಟೆ ಒಂದು ವಸ್ತ್ರ ಕೊಟ್ಟರು, ಅದು ತೃಪ್ತಿ ಆಗುತ್ತೆ ಇಲ್ಲ ಅಂತ ಇಲ್ಲ. ಆದರೆ ಅದೆಲ್ಲಕ್ಕಿಂತ ತೃಪ್ತಿ ಅವರಿಗೆ ಆಗುವುದು ನಾವಿಂಥ ಬೆಳಕನ್ನು ಕೊಟ್ಟಾಗ. ಆಮೇಲೆ ಅವರು ಜೀವಮಾನ ನಮ್ಮನ್ನು ಮರೆಯುವುದಿಲ್ಲ. ಈಗ ನಾವು ಕೂಡ ತಂದೆ ತಾಯಿಗಳನ್ನು ನೆನಪು ಮಾಡಿಕೊಳ್ತೇವೆ. ಹೇಗೆ ನೆನಪು ಮಾಡಿಕೊಳ್ತೇವೆ? ಯಾರಾದರೂ ಒಬ್ಬ ಚೆನ್ನಾಗಿ ಒಂದು ಉದ್ಯೋಗದಲ್ಲಿದ್ದಾನೆ ಅಥವಾ ಓದಿದ್ದಾನೆ ಅಂದರೆ ಅವನನ್ನು ಮಾತನಾಡಿಸುವ ಹೇಳ್ತಾನೆ, ಅಯ್ಯೋ ಇದಕ್ಕೆಲ್ಲ ನನ್ನನ್ನು ನೀವೇನು ಹೇಳಬೇಡ್ರಿ, ನನ್ನ ಪರಿಶ್ರಮ ಅಲ್ಲ, ನಮ್ಮ ಅಮ್ಮ ಆ ಬಾಲ್ಯದಲ್ಲಿ ನನಗೆ ಇಷ್ಟೆಲ್ಲ ಹೇಳಿಕೊಟ್ಟಿಲ್ಲಲ್ಲ, ಆ ಕಾರಣಕ್ಕಾಗಿ ನಾನು ಇವತ್ತು ಹೀಗಿದ್ದೇನೆ ಅಂತ ಎಲ್ಲರೂ ನೆನಪು ಮಾಡ್ಕೊಳ್ತಾರೆ. ಅಮ್ಮ ಲಾಡು ಕೊಟ್ಟಿದ್ದಾಳೆ, ಅಮ್ಮ ಚಕ್ಕುಲಿ ಕೊಟ್ಟಿದ್ದಾಳೆ, ಅದನ್ನೆಲ್ಲ ಯಾರೂ ನೆನಪು ಮಾಡೋದಿಲ್ಲ. ಅಮ್ಮ ವಿದ್ಯೆಯನ್ನು ಹೇಳಿಕೊಟ್ಟಿದ್ದಾಳೆ, ಅದಕ್ಕೆ ಪ್ರೋತ್ಸಾಹ ಮಾಡಿದ್ದಾಳೆ ಅಂದ್ರೆ ಇಡೀ ದೇಶಾದ್ಯಂತ ನಾವು ನೆನಪು ಮಾಡ್ಕೊಳ್ತೀವಿ. ಹಾಗೆ ನಮ್ಮ ಮನೆ ಕೆಲಸದಲ್ಲಿ ನಾವು ಇದನ್ನು ಹೇಳಿಕೊಟ್ಟಿದ್ದೇವೆ. ನಾವು ಎಷ್ಟು ಸಂಬಳ ಹೆಚ್ಚು ಕೊಟ್ಟರು ಕೂಡ ಆ ಸಂಬಳ ಅದು ನಗಣ್ಯ, ಅವರಿಗೆ ಮನಸ್ಸಿಗೆ ಸಂತೋಷವಾಗುವುದು ಇದರಿಂದಲೇ ಅನ್ನೋದನ್ನು ನಾವು ವಿಶೇಷವಾಗಿ ಮನಸ್ಸಲ್ಲಿ ಇಟ್ಕೊಳ್ತೇವೆ. ಅಷ್ಟು ಮಾತ್ರವಲ್ಲ, ಈ ಬಾರಿ ಬೆಂಗಳೂರು ಮಹಾನಗರದ ಒಂದು ಈ ಕರ್ತವ್ಯವನ್ನು ಮಾಡಬೇಕಾದ್ರೆ ಈ ಸವಿತಾ ಸಮಾಜದವರು ದೊಡ್ಡ ಪ್ರಮಾಣದಲ್ಲಿ ಅವರ ಜೊತೆ ಸೇರಿಕೊಂಡ್ರು. ಮೊನ್ನೆ ಜಗದ್ಗುರು ಸನ್ನಿಧಾನಗಳವರು ಬಂದಾಗ 22ನೇ ತಾರೀಕಿಗೆ ಸವಿತಾ ಸಮಾಜದವರದ್ದೇ ಒಂದು ಸಮಾವೇಶ ಮಾಡ ಸುಮಾರು 1250 ಪಾರಾಯಣಕರ್ತರು, ಅಂದರೆ ಅವರು ಇನ್ನೂ ಆವಾಗಷ್ಟೇ ಅಭ್ಯಾಸ ಮಾಡಿದ್ದಾರೆ. ಅವರೆಲ್ಲ ಬಂದು ಸೇರಿದರು, ಸಂವಿಧಾನಗಳವರು ಆಶೀರ್ವಾದ ಮಾಡಿದರು. ಅದೇ ಸಮಾಜದವರು 5000ಕ್ಕೂ ಹೆಚ್ಚು ಜನ ಮೊನ್ನೆ ಅರಮನೆ ಮೈದಾನಕ್ಕೆ ಬಂದರು. ಅವರಿಷ್ಟು ಸಂತೋಷದಲ್ಲಿದ್ದಾರೆ. ಅವ್ರು ಹೇಳ್ತಾರೆ, ಗುರುಗಳ ನಿಯಮಾಗಲಿ ನಮ್ಮ ಜಗದ್ಗುರುಗಳಾಗಲಿ ನಮ್ಮ ರಾಜ್ಯದಲ್ಲಿ ಎಲ್ಲೇ ಹೋದರೂ ಕೂಡ ಅಲ್ಲಿ ನಮ್ಮ ಸಮಾಜದವರು ಬರ್ತಾರೆ, ಖಂಡಿತವಾಗಿ ತಮ್ಮ ಆಶೀರ್ವಾದವನ್ನು ಪಡ್ಕೊಳ್ತಾರೆ, ಅವರಿಗೆ ಆಶೀರ್ವಾದವನ್ನು ಮಾಡಬೇಕು. ಎಲ್ಲರೂ ಕೂಡ ಸಂತೋಷಪಟ್ಟಿದ್ದಾರೆ, ಅದನ್ನೆಲ್ಲರೂ ಒಪ್ಪಿಕೊಂಡಿದ್ದಾರೆ ಅಂತ ಹೇಳ್ತಾರೆ ಅವರು. ಹಾಗೆ ನಾನು ಬೆಂಗಳೂರಿಗೆ ಹೊರಡಾಗಲೇ ಹೇಳಿದ್ರಲ್ಲಿ ಒಟ್ಟು ಕೋಲಾರದಲ್ಲಿ ಬರ್ತಾರೆ ನಮ್ಮ ಸಮಾಜದವರು, ತಾವರಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಗೆ ನನ್ನ ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಮ್ಮ ಜಿಲ್ಲೆಯಲ್ಲಿ ಇರತಕ್ಕಂತಹ ಈ ರೀತಿ ಎಲ್ಲ ಸಮಾಜ, ಕೇವಲ ಆ ಸಮಾಜ ಈ ಸಮಾಜ ಅಂತಲ್ಲ, ಎಲ್ಲ ಸಮಾಜದವರು ಕೂಡ ನಾವಿಲ್ಲಿ ಸೇರಿಸ್ಕೊಳ್ಬೇಕು. ಇದೇ ನಮ್ಮ ಜಗದ್ಗುರು ಮಹಾಸನ್ನಿಧಾನಗಳವರ ಮತ್ತು ಸನ್ನಿಧಾನಗಳವರ ಅಭಿಪ್ರಾಯ. ಆ ದೃಷ್ಟಿಯಿಂದ ನಾವು ಇನ್ನೂ ಕೂಡ ವ್ಯಾಪಕವಾಗಿ ಕೋಲಾರ ಜಿಲ್ಲೆಯಲ್ಲಿ ಮಾಡೋಣ, ಆ ಮೂಲಕ ಶ್ರೇಯಸ್ಸಿಗೆ ಪಾತ್ರರಾಗೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಪಾರಾಯಣ ಮಾಡಿದ್ದಷ್ಟೇ ಅಲ್ಲ, ನಮ್ಮ ಕೋಲಾರದವರದ್ದು ಒಂದು ವಿಶೇಷವಾದಂತಹ ಆಗ್ರಹ ಏನದು ಅಂದ್ರೆ, ತಾವು ಬರಬೇಕು, ನಾವು ಪಾರಾಯಣ ಸಮರ್ಪಣೆ ಮಾಡಬೇಕು ಅಂತ. ಚಾತುರ್ಮಾಸದಲ್ಲಿ ಹೋಗಬೇಕಂತ ಅವಕಾಶವಿಲ್ಲ, ನೀವು ಗೊತ್ತಿದೆ. ಅದು ಮುಗಿದ ಮೇಲೆ ಬೆಂಗಳೂರಿಗೆ ಇಷ್ಟು ದೊಡ್ಡ ಕಾರ್ಯಕ್ರಮ, ನಾನು ಕೋಲಾರಕ್ಕೆ ಬಂದಿದ್ದೆ, ಬೆಂಗಳೂರನ್ನ ಏನ್ ಮಾಡ್ತಾರೆ, ನೀವು ಅಲ್ಲೇ ಇದ್ಬಿಡಿ, ಇಲ್ಲಿ ಬರಬೇಡಿ ಅಂತಾರೆ ಅಷ್ಟೇ. ನೀವು ಕೋಲಾರದಲ್ಲೇ ಇದ್ಬಿಡಿ, ಹ್ಯಾಂಗ್ ಬಂದ್ವಿ ನಾನು ಕಡೆ ಬರೋದಕ್ಕೆ ಆಗೋದಿಲ್ಲ, ಮತ್ತೆ ತಕ್ಷಣ ಕೆಆರ್ಆರ್ಕ್ಕೆ ಹೋಗ್ಬೇಕು, 3.5 ತಿಂಗಳಿಂದ ಬೆಂಗಳೂರಲ್ಲಿದ್ದೇನೆ, ಅಂದರೆ ಉತ್ತರ ಭಾರತಕ್ಕೆ ಹೋಗ್ಬೇಕು, ಬಹಳ ಕಷ್ಟ ಆಗುತ್ತೆ, ಇನ್ನೊಂದು ಸಾರಿ ನಾನು ಬರ್ತೇನೆ ಹಾಗೆ ಅಂತ ನಾನು ಅಂದೆ. ಅದಕ್ಕೆ ಅವ್ರು ಹೇಳಿದರು, ಶ್ರದ್ಧಾಭಕ್ತಿಗಳಿಂದ ನಮ್ಮವರೆಲ್ಲ ಪಾರಾಯಣ ಮಾಡಿ ಕಾಯ್ತಾ ಇದ್ದಾರೆ, ಅವಾಗ ತಾವು ಇಲ್ಲ ಆಗೋದಿಲ್ಲ, ಈಗ ಆಗೋದಿಲ್ಲ, ಇನ್ನೆಷ್ಟೋ ದಿವಸಗಳ ಬಳಿಕ ಬಂದರೆ ಬಂದರೆ ನೋಡ್ತೇನೆ, ಆದ್ರೆ ಮಾಡ್ತೇನೆ, ಹೀಗೆಲ್ಲ ನೀವು ಹೇಳ್ತಾ ಕೂತ್ರೆ ಪಾರಾಯಣಕರ್ತರ ಒಂದು ನಂಬಿಕೆ ಶ್ರದ್ಧೆ, ಅದಕ್ಕೆ ನಾವೇನು ಉತ್ತರ ಕೊಡೋದು? ಅದಕ್ಕಾಗಿ ತಾವು ಏನಾದರೂ ಮಾಡಿ ಸಮಯ ಮಾಡಿ ಬರಲೇಬೇಕು ಅಂತ ವಿಶೇಷವಾದಂತಹ ಆಗ್ರಹವನ್ನು ಮಾಡಿದರು. ಸಹಜವಾಗಿಯೂ ನಾನು ಹಿಂದೆಲೂ ಬಂದಿದ್ದೇನೆ ಮತ್ತು ಸಂತೋಷದ ವಿಷಯ ನನಗೆ. ಅಷ್ಟಾದ್ರೂ ಸಮಯದ ಒಂದು ಜೀವಿತಿಯಲ್ಲಿ ನಾನು ಯೋಚನೆ ಮಾಡಬೇಕಾದ್ರಿಂದ ಎಷ್ಟು ಮಾತ್ರಕ್ಕೂ ಅವಕಾಶ ಆಗದೆ ಇಲ್ಲ. ಬರೀ ನಾನು ತೀರ್ಮಾನ ಮಾಡಿದೆ, ಏನಾದ್ರೂ ಹಾಕ್ಕೊಳ್ಳಿ, ಕೋಲಾರದಿಂದ ನೇರ ಕೃಷ್ಣರಾಜನಗರಕ್ಕೆ ಹೋಗಬೇಕಾದ್ರೆ ಒಂದು 5-5.5 ಗಂಟೆ ಬೇಕಾಗ್ಬೋದು, ಆದರೂ ಪರವಾಗಿಲ್ಲ. ನಾನು ಇಲ್ಲಿಂದ ಹೊರಟು ಹೋಗೋ ದಿವಸವೇ ಸಂಜೆ ನಾನು ಕೋಲಾರಕ್ಕೆ ಬರ್ತೇನೆ, ಮುಗಿಸಿ ನೇರ ನಾನು ಕೃಷ್ಣರಾಜನಗರಕ್ಕೆ ಹೋಗ್ತೇನೆ ಅಂತ ಹೇಳಿದೆ. ಆವಾಗ ಇದನ್ನು ನಾನು ಸರಿ ಕೋಲಾರ ಕೇಳ್ತೇನೆ ಅಂತಂದು, ಆದ್ರೆ ಕೇಳಿ ಹೇಳಿ ಅಂತಂದು.
ಒಂದು ವೇಳೆ ಈಗ ಆಗೋದಿಲ್ಲ ಅಂತ ಹೇಳಿದ್ರೆ ಬಹಳ ಸಂತೋಷದಿಂದ ನೇರ ಹಾಗೆ ಮಹೋಗುತ್ತೆ ಕೃಷ್ಣಾಚಾರಕ್ಕೆ ಅಂತ ಯೋಚನೆ ಮಾಡಿದ್ದೆ. ಇಲ್ಲೆಲ್ಲ ಒಪ್ಪಿಕೊಂಡಿದ್ದಾರೆ ಅಂತಾರೆ. ಆವಾಗಲೂ ಸಂತೋಷಪಟ್ಟೆ. ಯಾಕೆ ಅಂದ್ರೆ ಈಗಷ್ಟೇ ಹೇಳಿದ್ರು ನೋಡಿ, ಜಗದ್ಗುರು ಮಹಾಸನ್ನಿಧಾನಗಳವರು ಸನ್ಯಾಸೀಕಾರ ಮಾಡಿದ ದಿನ ಇವತ್ತು. ಹಾಗಾಗಿ ಇವತ್ತು ಅವರೇ ಅಪೇಕ್ಷೆ ಪಟ್ಟಂತ ಈ ಗುರು ಸ್ತೋತ್ರಗಳನ್ನು ಇಷ್ಟು ಜನ ಪಾರಾಯಣ ಮಾಡ್ತಾರೆ ಅಂತ ಅಂದಾಗ ನಾನು ನಿಮ್ಮೊಟ್ಟಿಗೆ ಸೇರಿ ಪಾರಾಯಣ ಮಾಡೋದು ಕೇಳಿ ನನಗೊಂದು ವಿಶೇಷವಾದಂತಹ ಅವಕಾಶ. ಎರಡೂ ಆಯ್ತು, ಆದ್ರಿಂದ ನಾನು ಬಹಳ ಸಂತೋಷಪಟ್ಟು ಆಗಲಿ ಅಂತ ಹೇಳಿ ನಮ್ಮ ಒಂದು ಗುಂಪನ್ನು ಹಾಗೆ ಕೃಷ್ಣಾಚಾರ್ಯ ಕಳಿಸಿದೆ. ನಾನು ಈ ಕಡೆ ಬಂದಿದ್ದೇನೆ, ನಾನು ಅತ್ಯಂತ ಸಂತೋಷಪಟ್ಟಿದ್ದೇನೆ. ನಿಮ್ಮ ಆಗ್ರಹ ಅದು ಒಳ್ಳೇದಕ್ಕೆ ಆಗಿದೆ ಅನ್ನೋದಕ್ಕೆ ಯಾವುದೇ ಸಂದೇಹವಿಲ್ಲ. ಹಾಗಾಗಿ ಸಂತೋಷಪಟ್ಟು ನಿಮಗೆಲ್ಲರಿಗೂ ಕೂಡ ನಾನು ವಿಶೇಷವಾದ ಆಶೀರ್ವಾದ ತಿಳಿಸ್ತೇನೆ. ನಿಮ್ಮ ಕುಟುಂಬಕ್ಕೂ ಕೂಡ ನಮ್ಮ ಆರಾಧನೆಯ ಪರಿಪೂರ್ಣವಾದ ಶ್ರೇಯಸ್ಸನ್ನು ಕಲ್ಪಿಸಲಿ ಅಂತ ಪ್ರಾರ್ಥನೆ ಮಾಡುತ್ತೇನೆ. ಈ ಪಾರಾಯಣವನ್ನು ಇನ್ನೂ ಮುಂದುವರಿಸ್ತಾ ಸಮಸ್ತ ಸಮಾಜಕ್ಕೆ ಹೇಳಿಕೊಡುವಂತಹ ದೃಷ್ಟಿಯಿಂದ ನಾವೆಲ್ಲ ಪರಿಶ್ರಮವನ್ನು ಪಡೋಣ. ಆವಾಗ ಹೇಗೆ ಬೆಂಗಳೂರಿನಲ್ಲಿ ಮಾತೆತ್ತಿದ್ರೆ ಅರಮನೆ ಮೈದಾನ ಅಂತಾರೆ, ಹಾಗೆ ಕೋಲಾರದಲ್ಲಿ ಇನ್ನೆಂದಾದ್ರೂ ಸಮರ್ಪಣೆ ಅಂತಂದಾಗ ಒಂದು 50-75,000 ಜನ ಸೇರುವ ಸಭಾಂಗಣದಲ್ಲಿ ಆಧಾರ ಮಾಡಬೇಕು. ಆ ಪ್ರಯತ್ನವನ್ನು ನಾವೆಲ್ಲ ಮಾಡಿದ್ದೆ ಆದರೆ ಆಗ ಎಲ್ಲರೂ ಕಣ್ಣು ತೆರೆಯುತ್ತೆ ಅವರಿಗೆ, ಓಹೋ ಕೋಲಾರದಲ್ಲೇ ಈ ಥರ ಮಾಡಿದ್ರೆ ನಾವು ಮಾಡದಿದ್ರೆ ಸರಿ ಹೋಗೋದಿಲ್ಲ ಅಂತ ಮಾಡಿ ಮಾಡ್ತಾರೆ. ಅಂಥ ಒಂದು ಶಕ್ತಿ ಕೋಲಾರ ಜಿಲ್ಲೆಗೆ ಇದೆ, ನೀವೆಲ್ಲರೂ ಮನಸ್ಸು ಮಾಡಿದರೆ ಆಗುತ್ತೆ ಅಂತ ನಾನು ದೃಢವಾಗಿ ನಂಬಿದ್ದೇನೆ. ಮತ್ತೊಮ್ಮೆ ನಾರಾಯಣಸ್ವಾಮಿ ತಿಳಿಸಿದ ಮಾತನ್ನು ಮುಕ್ತಾಯ ಮಾಡ್ತೇನೆ. ಹರಹ ಪಾರ್ವತಿ ಪತಯೇ ಹರ ಹರ ಮಹಾದೇವ ಸೀತಾಕಾಂತ ಸ್ಮರಣಂ ಜಯ ರಾಮ. ಈಗ ಸಹಜವಾಗಿಯೂ ನಿಮಗೆಲ್ಲರಿಗೂ ಅಪೇಕ್ಷೆ ಇದ್ದೇ ಇರುತ್ತೆ ಮಂತ್ರಾಕ್ಷತೆಯನ್ನು ಎದುರು ಕೊಡಬೇಕು ಅಂತ. ಆದರೆ ನಾನು ಈಗಲೇ ಹೇಳಿದಾಗೆ ಸುಮಾರು 5.5 ಗಂಟೆ ನನಗೆ ಪ್ರಯಾಣ ಇದೆ, ಹೋಗಿ ಮತ್ತೆ ಸ್ನಾನ ಅನುಷ್ಠಾನ ಎಲ್ಲ ಮಾಡಬೇಕಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬರಿಗೆ ಕೊಡ್ತಾ ಕೂತ್ಕೊಂಡ್ರೆ ಖಂಡಿತ ತಡ ಆಗುತ್ತೆ. ಆ ಕಾರಣಕ್ಕಾಗಿ ನೀವು ಯಾರೂ ಬೇಸರ ಪಡದೆ ನಾನು ಆಶೀರ್ವಾದ ಮಾಡ್ತೇನೆ. ಇಲ್ಲಿ ಯಾರು ಪ್ರಮುಖರು ನನಗೆ ಮಂತ್ರಾಕ್ಷತೆಯನ್ನು ಕೊಡ್ತಾರೆ ಮತ್ತು ಫಲವನ್ನು ಕೂಡ ಕೊಡ್ತಾರೆ. ನಾನು ಆಶೀರ್ವಾದ ಮಾಡುತ್ತೇನೆ, ಅನ್ಯಥಾ ಯಾರು ಭಾವಿಸಬಾರ್ದು. ಇನ್ನೊಂದು ಸಾರಿ ಅವಕಾಶ ಆಗಿ ಬಂದಾಗ ನಾನು ಅವಶ್ಯವಾಗಿ ಪ್ರತಿಯೊಬ್ಬರಿಗೂ ಕೂಡ ಮಂತ್ರಾಕ್ಷತೆಯನ್ನು ಕೊಡ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.